ಸಾಹಿತ್ಯ ಏನ್ ಹೇಳಿದ್ರಮ್ಮ ಡಾಕ್ಟ್ರು ನೋಡ್ತೀನಿ ಅಂತ ಹೇಳಿದ್ದಾರೆ ನೀವೇನು ಗಾಬರಿ ಆಗ್ಬೇಡಿ ಅಣ್ಣ ಮುಖ ನೋಡಿದ್ರೆ ಗಾಬರಿ ಆಗ್ತಿದೆ ಸದ್ಯ ಹುಷಾರಾಗಿ ಬಂದ್ರೆ ಸಾಕು ಸಾಹಿತ್ಯ ಏನಾದ್ರೂ ಆದ್ರೆ ನಮ್ ಮನೆ ಪರಿಸ್ಥಿತಿ ಏನು ಯೋಚನೆ ಮಾಡಿದ್ಯಾ ಎಷ್ಟು ಬೇಗ ಮದ್ವೆ ಮನೆ ಸ್ಮಶಾನ ಆಗೋಯ್ತು ಈಗ್ಲಾದ್ರೂ ಹೇಳು ಸಾಹಿತ್ಯ ಅವನು ಯಾರು ನಿನ್ ಮದ್ವೆ ನಿಲ್ಸಾಕ ಅವನ್ ಯಾಕೆ ಬಂದ ಯಾಕೆ ಯಾಕಿಂಗ್ ಮಾತಾಡ್ತಾ ಇರ ನಳಿನಿಯವ್ರೆ ಸಾಹಿತ್ಯ ಎಂತಳು ಅಂತ ನಮ್ಗೆಲ್ಲಾರ್ಗೂ ಗೊತ್ತು ಈ ವಿಷಯದಲ್ಲಿ ಅವಳು ತಪ್ಪಿಲ್ಲ ಅಂತನೂ ಗೊತ್ತು ಮನೆಯವರಾಗಿ ನೀವೇ ಬಗ್ಗೆ ಅನುಮಾನ ಪಟ್ರೆ ಅವಳ ಪರಿಸ್ಥಿತಿ ಏನಾಗ್ಬೇಕು ಹೇಳಿ ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಮೇಡಮ್ ನನ್ಗೆ ಟೆನ್ಷನ್ ಆಗ್ತಾ ಇದೆ ಮನೆ ಕಡೆನು ನೋಡ್ಬೇಕಲ್ವಾ ನಾನು ನಮ್ದು ಆರು ಕೇರಲ್ಲ ಮೂರು ಕಿಳಿಯಲ್ಲ ಅನ್ನೋ ಥರ ಪರಿಸ್ಥಿತಿ ಭಾವ ಒಬ್ಬರೇ ನಮ್ಮ ಮನೇಲಿ ದುಡಿತಾ ಇರೋದು ಇದೆಲ್ಲದ್ರ ಮಧ್ಯ ಈ ಉಸಾಬರಿ ಎಲ್ಲ ಆದ್ರೆ ಮನೆ ಗತಿ ಏನು ಅಂತ ಉಸಾಬರಿ ಯಾರು ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಮಾತಿನ ನಮ್ಗೆ ಎಷ್ಟು ಗೊತ್ತು ಸಾಹಿತ್ಯಗೂ ಅಷ್ಟೇ ಗೊತ್ತಿರೋದು ಈ ವಿಷಯದಲ್ಲಿ ಇವಳನ್ ಕೇಳಿದ್ರೆ ಇವಳು ಏನು ಅಂತ ಉತ್ತರ ಕೊಡ್ತಾಳೆ ನಮ್ಗಿಂತ ಜಾಸ್ತಿ ಟೆನ್ಷನ್ ಆಗಿರೋದು ಸಾಹಿತ್ಯ ಗೆ ಇವ್ರ ತಂದೆ ಎಮರ್ಜೆನ್ಸಿ ವಾರ್ಡ್ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವ್ಳ ಮದ್ವೆ ನಿಂತಿರೋದ್ ಮುಖ್ಯನ ಅಥವಾ ಇವ್ರ ತಂದೆ ಜೀವ ಹೂಡಿಯೋದ್ ಮುಖ್ಯನಾ ನೀವೇ ಯೋಚನೆ ಮಾಡಿ ಪ್ಲೀಸ್ ನಡಿಮಿ ಅವರೇ ಸಾಹಿತ್ಯ ಈಗ್ಲೇ ನೋವಲ್ಲಿದ್ದಾಳೆ ನೀವು ಮತ್ತಷ್ಟು ನೋವು ಕೊಡ್ಬೇಡಿ ಹೇಗೆ ಬಾರೋ ಇಲ್ಲಿ ಏನಾಯ್ತು ಕರ್ಣ ಇಷ್ಟೊಂದ್ ಖುಷಿಯಾಗಿದ್ಯಾ ಮತ್ತೆ ಖುಷ್ ಖುಷಿಯಾಗಿರ್ಬೇಕು ಹುಡುಗಿ ಬಿಟ್ಟೋದ್ಲು ಅಂತ ಸಹಾಯ ಹೊರಟಿದ್ದೆ ಅದಕ್ಕೆ ನಾನು ಹೇಳೋದು ಜೀವನ ಮುಗ್ದೋಯ್ತು ಅಂತ ಯಾವತ್ತು ಅನ್ಕೋಬಾರ್ದು ಲೈಫ್ ಯಾವ ಬೇಕಾ ಟರ್ನ್ ಆಗ್ಬೋದು ನಂಗೇನು ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ವಾ ಇನ್ ಕೇಸ್ ನೀನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದ್ರೆ ಏನ್ ಹೇಳ್ತಿದ್ದೆ ಕರ್ಣ ನನ್ ಪ್ರಾಬ್ಲಮ್ ಏನು ಅಂತ ನಿನ್ ಗೊತ್ತು ಅದು ಸಾಲ್ವ್ ಆಗ್ಬೇಕು ಅಂದ್ರೆ ಅವಳು ವಾಪಸ್ ಬರ್ಬೇಕು ತಾನೆ ಅವಳು ಬರಲ್ಲ ಟೈಮ್ ಚೇಂಜಸ್ ಅಂಡ್ ವಿ ಚೇಂಜ್ ವಿತ್ ದಮ್ ಅಂತ ಇಂಗ್ಲಿಷ್ ಅಲ್ಲಿ ಗಾದೆ ಇದೆ ಅಕಸ್ಮಾತ್ ಅವಳು ವಾಪಸ್ ಬಂದ್ರೆ ಬರತ್ ಇವನ್ಗೊಂದು ಸರ್ಪ್ರೈಸ್ ಕೊಡೋಣ ಟಿ ವಿ ರಿಮೋಟ್ ಇದೆ ಇವತ್ತು ಬರೀ ನೀನ್ ಅಷ್ಟೇ ಅಲ್ಲ ಇಡೀ ಇಡೀ ಕರ್ನಾಟಕ ನೋಡುತ್ತೆ ಯಾರು ಯಾವತ್ತೂ ಒಬ್ರು ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಮೋಸ ಮಾಡಕ್ಕಿನ್ನ ಮುಂಚೆ ನೂರ್ ಸಲ ಯೋಚನೆ ಮಾಡ್ಬೇಕು ಬಾರ ಕೂತ್ಕೊಳ್ಳ ಇದು ಸಾಹಿತ್ಯ ಅನ್ನೋ ಸುಂದರ ಹುಡುಗಿಯ ಮೋಸದ ಕಥೆ ಈಕೆ ಈಗಾಗಲೇ ಮದುವೆ ಆಗಿದ್ದು ಅಧಿಕೃತ ಗಂಡನ ಜೊತೆ ಡೈವರ್ಸ್ ತಗೊಳ್ಳೋದಕ್ಕೂ ಮುಂಚೆನೆ ಇನ್ನೊಬ್ಬನ ಜೊತೆ ಸಪ್ತವಧಿ ತುಳಿಯೋದಕ್ಕೆ ಹೊರಟಿದ್ದಾರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನ್ ಆಲ್ರೆಡಿ ಒಬ್ಬನ ಮದುವೆ ಆಗಿ ಈಗ ಇನ್ನೊಬ್ಬನ ಕೈಯಲ್ಲಿ ಕರಿಮಣಿ ಕಟ್ಟಿಸ್ಕೊಳ್ಳೋದಕ್ಕೆ ಹೊರಟಿದ್ದಾದ್ರೂ ಏನ್ ಒಂದ್ ಮದ್ವೆ ಆಗಿರುವಾಗ್ಲೇ ಬೇರೆಯವನ್ನ ಮದ್ವೆ ಆಗ ಕೊಟ್ಟಿದ್ರ ಅಂತ ನಿಮ್ಮ ಆಪಾದನೆ ಬಂದಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇನ್ನು ಎಷ್ಟು ಜನಕ್ಕೆ ಈ ಹುಡುಗಿ ಇದೇ ರೀತಿ ಮೋಸ ಮಾಡಿದಾಳೆ ಇದೆಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗ್ಬೇಕಾಗಿದೆ ನಮ್ಮ ಹುಡುಗಿ ಹೆಸರು ಹಾಳು ಮಾಡೋದಕ್ಕೆ ಅಷ್ಟೇ ನೋಡಿ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿ ಕಾಣ್ತಾ ಇದೆ ಹುಡುಗಿ ಈ ಇನ್ನೋಸೆಂಟ್ ಮೈಂಡ್ ಹಿಂದೆ ಇಂತಹ ಖತರ್ನಾಕ್ ಮಾಸ್ಟರ್ ಮೈಂಡ್ ಇದೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಯಾಕಪ್ಪ ಇನ್ನೊಬ್ಬರು ಪರಿಸ್ಥಿತಿನ ಹಿಂಗ್ ಆಡ್ಕೋತಾರೆ ಯಾವ ಸತ್ಯ ಯಾವ ಸುಳ್ಳು ಅಂತ ವಿಚಾರ ಮಾಡೋದ್ ಬೇಡವಾ ಎಷ್ಟೋ ವರ್ಷದಿಂದ ಇವರು ನಮಗ್ ಗೊತ್ತು ಅನ್ನೋ ಹಾಗೆ ಹೇಗ್ ಹೇಳ್ತಾ ಇದ್ದಾರೆ ನೋಡು ಮೊದಲು ಅಣ್ಣ ಆಚೆ ಬರ್ಲಿ ಹಾಕದಿ ಆಟೋ ಹೊಲಿಯೋದಕ್ಕಾಗತ್ತ ನಿಮ್ಗೆ ಮೊದ್ಲೇ ಮದ್ವೆ ಹಾಕಿದ ಗೊತ್ತಿರ್ಲಿಲ್ವಾ ನಂದು ಅಲ್ವಾ ಬರ್ತಿರೋದು ನೋಡಿ ಇದು ಸಾಹಿತ್ಯ ಅನ್ನೋ ಸುಂದರ ಹುಡುಗಿಯ ಮೋಸದ ಕತೆ ಈಕೆ ಈಗಾಗ್ಲೇ ಮದುವೆ ಆಗಿದ್ದು ಅಧಿಕೃತ ಗಂಡನ ಜೊತೆ ಡೈವರ್ಸ್ ತಗೊಳ್ಳೋದಕ್ ಮುಂಚೆನೆ ಇನ್ನೊಬ್ಬರ ಜೊತೆ ಸಪ್ತಮದಿ ತುಳಿಯೋದಕ್ಕೆ ಹೊರಟಿದ್ದಾಳೆ ಒಬ್ರಿಗೆ ಕೈ ಕೊಟ್ಟು ಮದ್ವೆ ಆಗಿರೋಳಿಗೆ ಇನ್ನೊಬ್ರ ಜೊತೆ ಮದ್ವೆ ಆಗೋಕೆ ಮನಸ್ಸು ಬರುತ್ತೆ ಅವರಪ್ಪ ಅಪ್ಪ ಶಾಕ್ ಅಲ್ಲಿ ಸಾಯಂಗಿದ್ರಂತೆ ಅದಕ್ಕೆ ಹಾಸ್ಪಿಟಲ್ ಸೇರ್ಸಿರ್ಬೇಕು ಟಿವಿಯಲ್ಲಿ ಬರ್ತಿದೆ ನೋಡಿ ಒಬ್ಬನ ಮದುವೆ ಆಗಿ ಈಗ ಇನ್ನೊಬ್ಬನ ಕೈಯಲ್ಲಿ ಕರಿಮಣಿ ಕಟ್ಟಿಸ್ಕೊಳ್ಳೋದಕ್ಕೆ ಹೊರಟಿದ್ದಾದ್ರೂ ಮಕ್ಕಳಿದ್ರೆ ಇನ್ನೇನ್ರಿ ಆಗುತ್ತೆ ಇಂಥವ್ರನ್ನೆಲ್ಲ ಉಡ್ದಾಗ್ಲಿ ಕತ್ತಿಸ್ಕಿ ಸಾಯಿಸಿ ನೀವು ನನ್ನ ಬಾಯಿ ಮುಚ್ಚಿಸ್ತಾ ಇದ್ದೀರಾ ಮೇಡಮ್ ಜನ ನೋಡಿ ಏನ್ ಮಾತಾಡ್ಕೊತಾ ಇದ್ದಾರೆ ಅಂತ ಅವ್ರ ಬಾಯಿ ಮುಚ್ಚಿಸ್ತೀರಾ ಏನ್ ಅನ್ಯಾಯ ಮಾಡಿದ್ವೋಗೇನೋ ಇರೋ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜ್ ಆಗೋಯ್ತು ಮಾಡ್ಕೊಂಡಿರೋ ಕಿಮ್ಮತ್ತೆಲ್ಲ ಒಂದು ಒಂದ್ ಮದುವೆಲಿ ಕಿತ್ಕೊಂಡು ಹೊಟ್ಟು ಹೋಯ್ತು ನೋಡಿ ಯಾವ ಸಂಬಂಧನೂ ಇಲ್ಲ ನೋಡತಮ್ಮ ಸಂತೋಷ್ ಬಾಯಲ್ಲಿ ಮಾತೇ ಬರ್ತಿಲ್ಲ ಫುಲ್ ಸಾಕು ಹೋಗಿದ್ದಾನೆ ಮದ್ವೆನೇ ಆಗದೆ ಡೈವರ್ಸ್ ತೋರ್ಟಿಸ್ ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ ಖುಷಿ ಕೊಡೋ ವಿಷಯಕ್ಕೆ ಯಾಕೋ ಇಷ್ಟೊಂದು ಶಾಕ್ ಆಗಿದ್ಯಾ ನನ್ಗೆ ಇನ್ನು ಏನು ಅರ್ಥ ಆಗ್ತಿಲ್ಲ ಇದೇನೋ ಈಗ ಮಾತಾಡ್ತಿಯಾ ಅರ್ಥ ಆಗೋಂತದ್ ಏನೋ ಇದೆ ಇದ್ರಲ್ಲಿ ಒಬ್ರು ಜೀವನ ಹಾಳು ಮಾಡಿ ಮದ್ವೆ ಆಗ ಕೊಟ್ಟಿದ್ಲು ಈಗ ಅವಳು ಮದ್ವೆನೇ ಅರ್ಧಕ್ಕೆ ನಿಂತಿದೆ ಅಷ್ಟೇ ನಿನ್ ಸಾಲ್ವ್ ಆಯ್ತಲ್ಲ ಸಂತೋಷಣ ನಿಮ್ ಹುಡ್ಗಿ ಇವಾಗ ಅಂತ ಕೆಲಸ ಇರ್ತಾಳೆ ಇಮೇಜ್ ಬಗ್ಗೆ ನೀನ್ ಸತ್ರೂ ಪರವಾಗಿಲ್ಲ ನನ್ನ ಇಮೇಜ್ ಏನಾಗ್ಬಾರ್ದು ಅಂತ ಹೇಳಿದ್ನಲ್ಲ ಅದಕ್ಕೆ ಅವಳು ಇಮೇಜ್ ಹಾಳು ಮಾಡಿರೋದು ಈಗ ಮಾತಾಡ್ಲಿ ನೋಡಣ ಇಮೇಜ್ ಬಗ್ಗೆ ಬರೀ ನೀನ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕನೇ ನೋಡಿರುತ್ತೆ ಇವಾಗ ನಿನ್ ಬಿಟ್ರೆ ಅವಳು ಬೇರೆ ಎಲ್ಲೂ ಹೋಗಕ್ಕೆ ಆಗದೇ ಇಲ್ಲ ಈ ಹುಡುಗಿ ನೀವಾಗ ಯಾರಲ್ಲೂ ಮದ್ವೆ ಆಗಕ್ಕೆ ಹೋಗ್ತಾರ ನೋಡ್ತಾ ಇರೋ ಮಾಡಬಾರ್ದಾಗಿತ್ತು ನಾನು ಮಾಡಿದ್ ತಪ್ಪಾಯ್ತು ಕ್ಷಮಿಸು ಅಂತ ನಿನ್ ಕಾಲ ಬೀಳ್ತಾಳೆ ಅಲ್ಲ ನನಗೊಂದು ವಿಷ ಹೇಳಿ ಈ ಸುದ್ದಿಯಿಂದ ನನ್ ಪ್ರಾಬ್ಲಮ್ ಹೇಗ್ ಸಾಲ್ವ್ ಆಗುತ್ತೆ ನಾನು ಈಗ್ಲೂ ಅರ್ಥ ಆಗ್ತಿಲ್ಲ ನೋಡಿ ಎಷ್ಟು ಇನ್ನೋರ್ಟೆಂಟ್ ಆಗಿ ಕಾಣ್ತಾ ಇದ್ದಲ್ಲಿ ಹುಡುಗಿ ಈ ಇನ್ನೋಸೆಂಟ್ ಖತರ್ನಾಕ್ ಮಾಸ್ಟರ್ ಮೈಂಡ್ ಇದೆ ಅಂತ ಊಹೆ ಕಷ್ಟ ಈ ನಡೆಯೋ ನಡೆಯೋ ಹಾಗಿಲ್ಲ ಸಂತೋಷ್ ನಿಮ್ ಗಂಡ ಕಂಡ್ರಿ ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಂಡು ಮಾತಾಡಿ ಗಂಡ ಆಸ್ಪತ್ರೆ ಇರ್ಬೇಕಾದ್ರೆ ಏನು ಆಗೇ ಇಲ್ಲ ಅನ್ನೋ ಮದುವೆ ಆಗ್ತಿದಿರಲ್ಲ ಹೇಗ್ಲಿ ಸಾಧ್ಯ ನೀವು ಮಾಡಿದಿಡಿ ಜಗತ್ತು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಈಕೆ ಅಸಲಿ ಮುಖ ಬಯಲಾಗ್ತಾ ಮತ್ತೊಬ್ಬ ಅಮಾಯಕ ಈಕೆ ಬಲೆಗೆ ಬಿದ್ದು ಅವನ ಬದುಕು ಹಾಳ್ ಮಾಡ್ಕೋತಾ ಇದ್ದಿದ್ದಂತು ಗ್ಯಾರಂಟಿ ದಯಾ ಏನಕ್ಕೆ ಬರುವಂಥ ಹೇಗೆ ಬಂದಿದ್ವಿ ಈಗ ಹೇಗೆ ಆಗೋಗಿದ್ದೀವಿ ನೋಡಿ ಮೇಡಮ್ ಚೀನಾ ಎಷ್ಟು ಬೇಗ ಬದಲಾಗೋಯ್ತು ಯಾಕೆ ಮೇಡಮ್ ಯಾಕೆ ನನಗೆ ಹಿಂಗಾಯ್ತು ನಾನು ಏನು ತಪ್ಪು ಮಾಡಿದೆ ತಪ್ಪು ಮಾಡ್ದೋರಿಗೆ ಮಾತ್ರ ಈ ಥರ ಆಗುತ್ತೆ ಅನ್ನೋದಾದರೆ ಈ ಜಗತ್ತೇ ಹೀಗಿರ್ತಿರ್ಲಿಲ್ಲಮ್ಮ ಸಮಾಧಾನ ಮಾಡ್ಕೋ ಆದ್ರೂ ಹೀಗಾರ್ದು ಮದ್ವೆಗೆ ಬಂತು ಏನೇನು ಆಪಾದನೆ ಮಾಡಿ ಮದ್ವೆನ ನಿಲ್ಸ್ಬಿಟ್ರಲ್ಲ ಮೇಡಮ್ ಅಪ್ಪನಿ ಅಂತ ಸ್ಥಿತಿ ಕಂದ್ಬಿಟ್ಟಿದಾರೆ ನೋಡಿ ಮೇಡಮ್ ಬೇರವ್ ಜೀವನ ಹಾಳು ಹಕ್ಕು ಇವ್ರಿಗೆ ಯಾರು ಕೊಟ್ಟಿದ್ದು ಮೇಡಮ್ ಇಂಥವ್ರಿಗೆಲ್ಲ ಶಿಕ್ಷಣ ಇಲ್ವಾ ಸದ್ಯಕ್ಕೆ ಯಾಕೆ ಹೀಗಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಮ್ಮ ಯಾರಿಂದ ಹೀಗೆಲ್ಲ ಆಯ್ತು ಅಂತ ನಿಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲ ಅರ್ಥ ಆಗತ್ತೆ ಮೊದ್ಲು ನಿನ್ ತಂದೆ ಹುಷಾರಾಗ್ಲಿ ಅಂತ ಬೇಟ್ಕು ಆದ್ರೂ ಇದು ತಪ್ಪು ಮೇಡಮ್ ಇವತ್ತಿನವರೆಗೂ ಒಂದಿರಬೇಕು ಕೆಟ್ಟದ್ದು ಬಯಸಿಲ್ಲ ನಾನು ಒಳ್ಳದಾಗ್ಬೇಕು ಎಲ್ಲರೂ ಖುಷಿಯಾಗಿರ್ಬೇಕು ಅಂತಾನೆ ಆಸೆ ಪಟ್ಟೋ ತಪ್ಪಾಗಿದೆ ಅಂದ್ರೆ ತಿಳ್ಕೊತೀನಿ ಇಂತ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾರಲ್ಲ ಇದು ತಪ್ಪಲ್ವಾ ಎಂತ ತಪ್ಪು ಮಾಡಿರೋರೇ ಜಗತ್ತಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಎಷ್ಟೋ ಕ್ರೂರಿಗಳಿಗೆ ಕೋರ್ಟ್ ಅಲ್ಲಿ ಅವ್ರ ಪರ್ವಾಗಿ ಮಾತಾಡೋ ಅವಕಾಶ ಸಿಗುತ್ತೆ ಆದ್ರೆ ನನ್ನ ನೋಡಿ ಮೇಡಮ್ ನನ್ನ ಒಂದ್ ಮಾತು ಕೇಳದೆ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಟ್ರು ತಪ್ಪೇ ಮಾಡ್ದೆ ಇಷ್ಟ ದೊಡ್ಡ ಶಿಕ್ಷೆ ಕೊಟ್ಬಿಟ್ರು ತೆತ್ಕೊಳ್ಳದೆ ಆದ್ರೆ ಏನ್ ತೆತ್ಕೋಬೇಕು ಅಂತ ಗೊತ್ತಿಲ್ಲರೋ ಪರಿಸ್ಥಿತಿಲಿ ನಾನು ಏನ್ ಹೇಳ್ತಿದ್ದೆ ಸಂತೋಷ್ ಏನಾಗಿದೆ ನಿನಗೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಮಕ್ಕಳು ತರ ಪ್ರಶ್ನೆ ಕೇಳ್ತಿಯಲ್ಲ ಕಂಡುಬಿಟ್ಟು ನ್ಯೂಸ್ ನೋಡು ಫೇಕ್ ಡೈವರ್ಸ್ ನೋಟಿಸ್ ಕೊಟ್ಟು ಮದ್ವೆ ನಾನೇ ಆ ಪ್ರೆಸ್ ಎಲ್ಲ ಸೇರಿಸಿರೋದು ನಾನೇ ಲೇ ದಡ್ಡ ಇದೆಲ್ಲ ಮಾಡಿರೋದು ನಿನಗೋಸ್ಕರನೇ ಕಣೋ ಸೂಸೈಡ್ ಮಾಡ್ಕೊಳ್ಳೋ ಸಿಟಿ ತಂದಲ್ಲ ಅದಕ್ಕೆ ಈ ಮದ್ವೆ ನಿಲ್ಸಿದೀನಿ ನಾನು ಈಗಲೂ ಕನ್ಫ್ಯೂಸ್ ಆಗ್ತಿದೆ ಕಾರಣ ಈ ಮದ್ವೆ ನಿಲ್ಸಿರೋದ್ರಿಂದ ನನ್ನ ಹುಡುಗಿ ನನ್ನ ಹತ್ರ ಯಾಕೆ ವಾಪಸ್ ಬರ್ತಾಳೆ ಅಂತ ಅಯ್ಯೋ ನಿನ್ನ ಅಲ್ಲಿ ಟಿವಿಲ್ ಮದ್ವೆ ಆಗ್ತಿರೋ ಹುಡುಗಿ ಕಾಣಿಸ್ತಾ ಕಾಣಿಸ್ತಾ ಇದ್ದಾಳೆ ಆದ್ರೆ ಆ ಹುಡುಗಿ ಯಾರು ಅವಳು ಮದುವೆ ಯಾಕೆ ನಿಲ್ಸಿದ್ದೀರಾ ಸಂತೋಷ್ ಏನಾಗಿದೆ ನಿನಗೆ ಅವ್ರು ನಿನ್ ಗರ್ಲ್ ಫ್ರೆಂಡ್ ಸಾಹಿತ್ಯ ಕಡೋ ನನ್ ಗರ್ಲ್ ಫ್ರೆಂಡ್ ಸಾಹಿತ್ಯ ಅಲ್ಲ ಕಣೋ ಮೋನಿಕಾ ಅಂತ ಮಿಸ್ಟರ್ ರಾಜೇಂದ್ರ ಅವ್ರೆ ಕರ್ಣ ಏನಾದ್ರು ಫೋನ್ ಮಾಡಿದ್ನ ಬೆಳಿಗ್ಗೆ ಬರ್ಡ್ಡೆ ವಿಶ್ ಮಾಡಬಹುದು ಇನ್ನೂ ಬಂದಿಲ್ಲ ಆನ್ಸರಿಂಗ್ ಕಾಲ್ಸ್ ಅದಕ್ಕೆ ಏನೋ ಕೆಲಸ ಇದೆ ಅಂತ ಆಚೆ ಹೋಗಿರ್ತಾನೆ ಬರ್ತಾನೆ ಬಿಡಿ ಇವತ್ತಿಗೆ ವರ್ಷ ಸೆಲೆಬ್ರೇಟ್ ಮಾಡ್ಕೊತೀನಿ ಇವತ್ತಾದರೂ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತಲ್ಲ ಅವನು ಸರಿ ಆಯ್ತು ಅವನ್ ಬಂದ್ಕೂಲ ಜಗಳ ಮಾಡ್ವಾ ಬೇಡ ಬೇಡ ಅವನು ಆರಾಮಾಗೆ ಬರಲಿ ಅವನು ನಿಮ್ಮ ಮಗ ಟೈಮ್ ಅಂದ್ರೆ ಟೈಮ್ ಇವತ್ತೇನೋ ಒಂದ್ ಸ್ವಲ್ಪ ಲೇಟ್ ಆಗಿದೆ ಬರ್ತಾನೆ ಚಲ್ ಅರುಂಧತಿ ಮನೆಯಲ್ಲಿ ಅಪ್ಪನ್ ಹುಡ್ದಬ್ಬ ಇದೆ ನೆಂಟ್ರಿಷ್ಟರು ಸಂಬಂಧಿಕರು ಅಂತ ಎಲ್ರು ಬರ್ತಿದ್ದಾರೆ ಈ ಹೊತ್ತಲ್ಲಿ ಅವನ ಜೊತೆ ಇಲ್ದೆ ಎಲ್ಲೇ ಊರ್ ಸುತ್ತಕ್ ಹೋದ ಅವನು ಅವನಿಗೆ ಫೋನ್ ಮಾಡಿ ಬೇಗ ಬರಕ್ ಹೇಳು ಹಾಗೆ ಅಪ್ಪನ್ನ ಕಾಯಿಸ್ಬಾರ್ದು ಅಂತನೂ ಹೇಳು ಆಯ್ತು ಪಾಪಮ್ಮ ನೀವ್ ಹೇಳ್ದಂಗೆ ಹೇಳ್ತೀನಿ ತಗೊಳ್ಳೋ ನಮ್ಗೆ ಇಷ್ಟು ನೋವಾಗಿದೆ ಇನ್ನು ನಿನ್ ಪರಿಸ್ಥಿತಿ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗತ್ತೆ ಸಾಹಿತ್ಯ ನೀನು ತುಂಬಾ ಧೈರ್ಯ ಇರೋ ಹುಡುಗಿ ಅಷ್ಟೇ ಅಲ್ಲ ಇಡೀ ಮನೆನೇ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಿನ್ನಲ್ಲಿದೆ ನಿನ್ನ ನಂಬಿರೋರು ತುಂಬಾ ಚೆನ್ನಾಗಿದ್ದಾರೆ ಸಾಹಿತ್ಯ ನನ್ನಂತೋಳು ಗೊತ್ತಮ್ಮ ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಇಂಥ ಸಮಯದಲ್ಲಿ ನಮ್ಮ ಕೈಯಲ್ಲಿ ಇರೋದ್ರ ಬಗ್ಗೆ ತಲೆ ಕೆಟ್ಸ್ಕೋಬಾರ್ದಮ್ಮ ಎಲ್ಲ ಒಟ್ಟಿಗೆ ಯೋಚನೆ ಮಾಡಿದ್ರೆ ನಮ್ಮ ಜೀವನ ನರ್ಕ ಆಗೋಗುತ್ತೆ ಸದ್ಯಕ್ಕೆ ನಿಮ್ ತಂದೆ ಹುಷಾರಾಗ್ಲಿ ಉಳಿದಿರೋದ್ರ ಬಗ್ಗೆ ನಿಧಾನಕ್ಕೆ ವಿಚಾರ್ಸೋಣ ಆಚೆ ವಿಷಯ ಅದೇ ಅಲ್ವಾ ಮೇಡಮ್ ನಿಂತೋಯ್ತು ಜನ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಮರ್ಯಾದೆಗೆ ಹಂಚ್ಕೊಂಡು ಬದ್ಕೋರು ಅಂತದ್ರಲ್ಲಿ ಎಷ್ಟ್ ದೊಡ್ಡ ಅನಾಹುತ ಆಗೋಗಿದೆ ಊರು ಊರೇ ನನ್ ಬಗ್ಗೆ ಬಾಯ್ ಬಂದ ಮಾತಾಡ್ತಿದ್ದಾರೆ ಹೇಗ್ ಮೇಡಂ ಬದ್ಕೋದು ಇಂಥ ಸಮಯದಲ್ಲಿ ಮಾತು ಹೇಳಿದ್ರೆ ನೀನ್ ನಂಬಲ್ಲ ಅಂತ ಗೊತ್ತು ಆದ್ರೂ ದೊಡ್ಡೋರು ಹೇಳಿರೋದು ನಿಜ ಆಗೋದಲ್ಲ ಒಳ್ಳೇದಿಕ್ಕೆ ಪ್ರತಿ ಕೆಟ್ಟದ್ರಲ್ಲೂ ಒಳ್ಳೇದೊಂದು ಇದ್ದೇ ಇರತ್ತೆ ಅದ್ ಏನು ಅಂತ ಈಗ ಗೊತ್ತಾಗ್ದೇ ಇರ್ಬೋದು ಸಮಯ ಬಂದಾಗ ಅದ್ ಗೊತ್ತಾಗೇ ಆಗತ್ತೆ ಸದ್ಯಕ್ಕೆ ನಿನ್ ತಂದೆನ ಈಗಲೂ ಏನು ಹೇಳಕ್ ಆಗಲ್ಲಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಬಟ್ ದ ಕಂಡೀಷನ್ ಈಸ್ ವೆರಿ ಕ್ರಿಟಿಕಲ್ ಬಡ ಸಂತೋಷ್ ನಿನ್ ಗರ್ಲ್ ಫ್ರೆಂಡ್ ಸಾಹಿತ್ಯ ಮೋನಿಕಾ ಯಾರು ಶೋಕ್ ಮಾಡ್ತಿಲ್ಲ ಕರಣ ಸತ್ಯ ಹೇಳ್ತಾ ಇದ್ದೀನಿ ಬೇರೆ ಹುಡುಗಿ ಈ ಸಾಹಿತ್ಯ ಯಾರು ಅಂತ ನನ್ಗೆ ಗೊತ್ತಿಲ್ಲ ಇವಳ ನನ್ ಗರ್ಲ್ ಫ್ರೆಂಡ್ ಅಲ್ಲ ನೀವು ಯಾರ ಮದುವೆ ನೆನೆಸ್ ಬಂದೆ ಇದಾಗೋಕೇಗ ಸಾಧ್ಯ ಇದೇ ಹುಡುಗಿನ ಪ್ರದೀಪ್ ತೋರಿಸಿತ್ತು ಇದೇ ಹುಡುಗಿನ ಭರತ್ ಫಾಲೋ ಮಾಡಿರೋದು ಇದೇ ಹುಡುಗಿತಾನೆ ಹೌದು ಅಣ್ಣ ನಾನು ಫಾಲೋ ಮಾಡಿದ್ ಇದೇ ಹುಡುಗಿನೇ ಅವಳ ಹೆಸರು ಸಾಹಿತ್ಯ ಅಂತಾನೆ ಇತ್ತಲ್ಲ ಮತ್ತೆ ಈ ಮೋನಿಕಿಂದ ಬದಲು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ತಲೆ ಕೆಟ್ಟಿದ್ದೇನೋ ನಿನ್ಗೆ ಪ್ರದೀಪ ಇವ್ನು ಏನನ್ನ ಮಾತಾಡ್ತಿದ್ದಾನೆ ನೋಡು ಇವ್ನ ಗರ್ಲ್ ಫ್ರೆಂಡ್ ಸಾಹಿತ್ಯ ಅಲ್ವಂತೆ ಯಾವುದೋ ಮೋನಿಕನ್ ಹೆಸರು ಹೇಳ್ತಾ ಇದ್ದಾನೆ ಹೌದು ಮೋನಿಕನೇ ಅವ್ನ ಗರ್ಲ್ ಫ್ರೆಂಡ್ ಎಲ್ಲ ಸೀರ್ಯನ್ ಜೋಕ್ ಮಾಡ್ತಾ ಇದ್ದೀರಾ ಅಲ್ಲಿ ಮದ್ವೆ ನಿಲ್ಸ್ ಬಂದಿದ್ದೀನಿ ಹುಡ್ಗಿ ಕರ್ಣ ಏನೋ ಹೇಳ್ತಾ ಇದ್ಯಾ ಅವಳು ದೇವಸ್ಥಾನದಲ್ಲಿ ನೀನೆ ತೋರಿಸಿ ಗೊತ್ತಿಲ್ಲ ಅಂತ ಇದ್ಯಾ ಇಲ್ಲ ಕರ್ಣ ನಾನ್ ತೋರಿಸಿ ದಿ ಹುಡ್ಗಿ ಅಲ್ಲ ಅಲ್ಲೇ ಮರ್ದತ್ರ ಮೌನಿಕ ಇದ್ಲು ನಾನ್ ತೋರಿಸಿ ದೌಳ್ನಾ